ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಜಿ ನಾಗರಾಜುರವರು ಹಮ್ಮಿಕೊಂಡಿದ್ದರು. ತಾನು ಹುಟ್ಟಿ ಬೆಳೆದ ಸರ್ಕಾರಿ ಶಾಲೆಯಲ್ಲಿ ಇಂದು ಮಕ್ಕಳೊಂದಿಗೆ ಬೆರೆತು ಲೇಖನ ಸಾಮಗ್ರಿಗಳ ವಿತರಣೆ, ಕಲಿಕಾ ವಸ್ತುಗಳನ್ನು ವಿತರಣೆ ಮಾಡಿ ಗ್ರಾಮಕ್ಕೆ ಮಾದರಿಯಾದ ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಹಾಗೂ ಬನ್ನೀರುಘಟ್ಟ ಸಿಆರ್ಪಿ ಮತ್ತು ಪ್ರತಿಷ್ಠಿತ ಆನೇಕಲ್ ಪಟ್ಟಣದ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಮುಂದಾಗಿ ಇಂದು ತನ್ನ ಸ್ವಗ್ರಾಮದಲ್ಲಿ 50 ವರ್ಷ ಪೂರೈಸಿದ ಜಿ ನಾಗರಾಜು ವಣಕನಹಳ್ಳಿ ಇವರು ತಮ್ಮ ಇಲಾಖೆಯ ಸಹಪಾಠಿಗಳೊಂದಿಗೆ ಹಾಗೂ ಆನೇಕಲ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಲಕ್ಷ್ಮಿರವರ ನೇತೃತ್ವದಲ್ಲಿ ಜಿ ನಾಗರಾಜುರವರು ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಣಕನಹಳ್ಳಿಯಲ್ಲಿ ಪಂಚಾಯಿತಿಯ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಕಾರ್ತಿಕ್ ರೆಡ್ಡಿ, ನಾರಾಯಣ ಸ್ವಾಮಿ, ಎಂಟಿಎಸ್ ಒಟ್ಟಿಗೆ ಇಂದು ಶಾಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರೊಂದಿಗೆ ತನ್ನ ಹಳೆ ನೆನಪುಗಳನ್ನು ಮೆಲುಕು ಹಾಕುವಂತಹ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕೆ ಶಿವಣ್ಣ ಅಧ್ಯಕ್ಷ, ಸರ್ಕಾರಿ ನೌಕರರ ಸಂಘ ಆನೇಕಲ್ ಆರ್ ನಾರಾಯಣ್, ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಖಜಾಂಚಿ ಗೋವಿಂದ ರಾಜ್, ಸಿಆರ್ಪಿಗಳಾದ ರವಿಕುಮಾರ್, ರಾಘವೇಂದ್ರ, ದಾಸಣ್ಣ, ಪತ್ರೋಸ್, ಬಿಐಆರ್ಟಿ ಮುರುಳಿ ಹಾಜರಿದ್ದರು. ಜಿ ನಾಗರಾಜುರವರು ತಮ್ಮ ಸಹಪಾಠಿಗಳೊಂದಿಗೆ ತನ್ನ ಸ್ವಂತ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಸರ್ಕಾರಿ ಮಕ್ಕಳೇ, ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೇ ಅಂತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಈಗಾಗಲೇ ಇಂತಹ 10 ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ಕೊಡುಗೆಗಳನ್ನು ನೀಡೋದ್ರ ಮುಖಾಂತರ ಇನ್ನಷ್ಟು ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ದಿನದ ಕೇಂದ್ರದಿಂದ 51 ವರ್ಷ ಅರ್ಧ ಶತಕ ಪೂರ್ಣಗೊಳಿಸಿ 51ನೇ ವರ್ಷಕ್ಕೆ ಪೂರ್ಣ ಆಗಿದೆ. ಇವತ್ತಿಂದು 51 ವರ್ಷಕ್ಕೆ ಕಾರ್ಯಕ್ರಮ ಇರ್ತಕ್ಕಂಥ ನಮ್ಮ ಸರ್ಕಾರಿ ನಮ್ಮ ಖಜಾಂಚಿಯಾದಂಥ ನಾಗರಾಜರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರೂ ತೊಗೊಳ್ಳಿ. ಹುಟ್ಟುಹಬ್ಬ ಎಲ್ಲರೂ ಮನೇಲಿ ಆಚರಿಸ್ಕೊಳ್ಳೋ ಇದೊಂದು ಅವಕಾಶ ಶಾಲೆಗಳು ಸಿಕ್ಕಿರುತ್ತೆ. ಮನೆ ಕೂಡ ನಮ್ಮ ರಾಮಕೃಷ್ಣಯ್ಯ ಅಂತ ಒಬ್ಬರು ಈ ಶಾಲೆಯಲ್ಲಿ ಈ ಥರ ಆಚರಿಸ್ಕೊಂಡಿದ್ರು. ಇದರ ಜೊತೆಗೆ ಮಕ್ಕಳಿಗೆ ಕೆಲವು ಲೇಖನ ಸಾಮಗ್ರಿಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಬಂದಮೇಲೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇಂದಿನ ವಾರ್ಡಪ್ನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಶಾಲೆ ನನ್ನ ಕೊಡುಗೆ ಎನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಮತ್ತು ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಸಿಆರ್ಪಿಯಾಗಿ ಕರ್ತವ್ಯ ನಿರ್ವಹಿಸಿರುವಂಥ ನಾಗರಾಜರವರು ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಸೊ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಇಲಾಖೆ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು SDMC ಎಲ್ಲರೂ ಕೂಡ ಭಾಗವಹಿಸಿದ್ರು. ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ನನ್ನ ಶಾಲೆ ನನ್ನ ಕೊಡುಗೆ. ಸೊ ಆ ಶಾಲೆಯಲ್ಲಿ ಕಲಿತಿರುವಂಥ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಗ್ರಾಮಸ್ಥರಿರ್ಬೋದು, ಆ ಶಾಲೆಗೆ ಏನು ಅಗತ್ಯತೆ ಇದೆ ಅಂಥದ್ದನ್ನು ಪೂರೈಸುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾಗರಾಜರವರು ಒಂದು ಮಾದರಿಯಾಗಿದ್ದಾರೆ. ಇದೇ ರೀತಿಯಲ್ಲಿ ಆ ಪ್ರತಿ ಗ್ರಾಮದಲ್ಲೂ ಆ ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆ ಶಾಲೆಗೆ ಅದನ್ನು ಮನಗಂಡು ಆ ಗ್ರಾಮದ ಸುಸ್ಥಿತಿಯಲ್ಲಿರುವಂಥಿರಬಹುದು ಅಥವಾ ಹಿರಿಯ ವಿದ್ಯಾರ್ಥಿಗಳಿರ್ಬೋದು ಮಕ್ಕಳಿಗೆ ಅನುಕೂಲ ಮಾಡಿಕೊಡೋದಾದರೆ ಸರ್ಕಾರಿ ಶಾಲೆಗಳ ಸಬಲೀಕರಣ ಇನ್ನೂ ಒಂದಷ್ಟು ಆಗುತ್ತೆ ಅನ್ನೋಂಥದ್ದನ್ನು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇಂದು ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳಾದಂಥ ಶ್ರೀಯುತ ನಾಗರಾಜ್ ಸರ್ ಅವರು ಆತ್ಮೀಯ ಸ್ನೇಹಿತರು ಕೂಡ ಅವರು ಈಗಾಗಲೇ ಅವರು ಈ ವಣಕನಹಳ್ಳಿ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಸರ್ಕಾರಿ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಮಕ್ಕಳ ಜೊತೆಗೆ ಆಚರಿಸ್ಕೊಂಡಿರೋದು ಭಾಳ ಅದ್ಭುತಕರವಾದಂಥದ್ದು. ಇಂಥ ಆಲೋಚನೆ ಎಲ್ಲರಿಗೂ ಬಂದರೆ ಸರ್ಕಾರಿ ಶಾಲೆಗಳು ಇನ್ನೂ ಅಭಿವೃದ್ಧಿಗೊಳ್ತದೆ. ಈ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದಲ್ಲಿ ಇಂದು ಲೇಖನ ಸಾಮಗ್ರಿಗಳನ್ನೆಲ್ಲ ಸಹ ಈ ವಿದ್ಯಾರ್ಥಿಗಳಿಗೆ ಹಂಚಿದರು. ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಈ ಒಂದು ಸಭೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೀಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಸಾಲದಂಗೆ ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಆದಂಥ ನಾಗರಾಜ್ ಸರ್ ಅವರು ಸರ್ಕಾರಿ ನೌಕರರ ನೌಕರರು ಮತ್ತು ಶಿಕ್ಷಕರ ಸಂಘಕ್ಕೆ ಬಹಳ ಅಚ್ಚುಮೆಚ್ಚಿನ ನಾಯಕರು. ಇವರು ಆನೇಕಲ್ ತಾಲೂಕಿನ ಶಿಕ್ಷಕರುಗಳಿಗೆ ಬಹಳ ಒಳ್ಳೆಯ ಕಾರ್ಯಗಳನ್ನ, ಅವರ ಸಮಸ್ಯೆಗಳನ್ನ ಬೇಗ ಬಗೆಹರಿಸ್ತಾರೆ. ಅದರಿಂದ ಎಲ್ಲ ಶಿಕ್ಷಕರಿಗೂ ನಾಗರಾಜ್ ಅಂದರೆ ತುಂಬ ಅಚ್ಚುಮೆಚ್ಚು. ಈ ಒಂದು ಕಾರಣದಿಂದಾಗಿ ಇಂದು ನಡೆದ ಈ ಒಂದು ಸಂತಸದಾಯಕವಾದಂಥ ಸಂದರ್ಭದಲ್ಲಿ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು. ಈ ದಿನ ನಮ್ಮ ಒಳಕಳ್ಳಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಕೊಡುಗೆ
कार्यक्रम ये शाले ओदितक विद्यार्थिनी नागराजम्मवर यह दिन हुटोब शुभाशय सल्ता कारण ऐन इे शाले ओदी एच एम आगे शाले वृत्ति मत आने शाले मावी यह दिन नम शाले विद्यार्थी मुखातर हुटोब आचरण मैं इन नम आने शाले मादरी शाले अंत नमी सदर्भदे देवर आयस ऐश्वर्य बेटे नूर वर्ष चेनाली देवदल मनता वरदी आनंद कुमार के 99 कन्नड न्यूज़ चैनल आनेकल।